ಅಭಿಮಾನಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಏನಪ್ಪ ನನಗೇನಾಯ್ತು ಅಂತೆಲ್ಲ ಯೋಚನೆ ಮಾಡ್ತಿರಬೇಕು. ನಮ್ಮ ಮನೆ ದೇವರ ಹರಕೆ, ನಮ್ಮ ತಂದೆ ಮಾಡೋರು, ಆಮೇಲೆ ನಮ್ಮ ಅಕ್ಕ ಮಾಡೋರು. ಈಗ ನಮ್ಮ ತಂದೆ ಇಲ್ಲ, ನಮ್ಮ ಅಕ್ಕ ಆರೋಗ್ಯ ಸರಿಯಿಲ್ಲ. ಸೋ ಅದರ ಜವಾಬ್ದಾರಿ ನಾನು ತಗೊಂಡೆ, ಅದನ್ನು ನಮ್ಮ ಮನೆ ದೇವರಿಗೆ ಕೂಲ್ ಕೊಟ್ಟಿದ್ದೀನಿ. ಸದಾ ಟೀಕೆ, ಸದಾ ನನ್ನ ಬಗ್ಗೆ ಏನಾದರೂ ಬೈತಾ ಇರ್ತಾರೆ. ನಾನು ಅದರಲ್ಲೇ ಇರ್ತೀನಿ ಯಾವಾಗಲೂ, ಅದರ ಭಯದಲ್ಲೇ ಇರ್ತೀನಿ. ಆದರೆ ಇವತ್ತು ಸಂಜೆ ನಮ್ಮ ಪುನೀತ್ ಸರ್ ಅಸೋಸಿಯೇಷನ್ ಮೈಸೂರಿಂದ ಕರೆ ಮಾಡಿದ್ರು. ನಾನು ಅವತ್ತು ಹಾಡು ಹಾಡಿದ್ದೆ. ನನಗೆ ನಾನು ನಿಮಗೆಲ್ಲ ಗೊತ್ತು, ಗೊಂಬೆ ಹೇಳುತ್ತೈತೆ ಆ ಹಾಡು ಹಾಡಿದೆ. ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳ, ನಾನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನನಗೆ ಈ ಥರ ವಿಚಾರ ಇಷ್ಟ ಅಂದರೆ ನಾನು ಹೇಳ್ತೀನಿ. ಯಾವುದೋ ಒಂದು ವಿಚಾರದ ಬಗ್ಗೆ ನನಗೆ ಸ್ವಲ್ಪ ಅಸಮಾಧಾನ ಇದೆ ಅಂದರೆ ಅದನ್ನು ಹೇಳ್ತೀನಿ. ಅದೇ ನನ್ನ ಸ್ವಭಾವ, ಐ ಆಮ್ ಓಪನ್ ಆಲ್ವೇಸ್. ಸೊ ಈಗ ಅವ್ರು ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ರಿ, ನೀವು ಅದೇನು ಹಾಡಿ ಒಂಥರ ನಿಮಗೆ ಒಂದು ಅಭಿಮಾನ ತೋರಿಸಿದ್ರು ಪುನೀತ್ ಸರ್ಗೆ, ಅದಕ್ಕೆ ಧನ್ಯವಾದಗಳು ಅಂತ ಹೇಳಿದಾಗ ನಂಗೆ ತುಂಬ ಶಾಕ್ ಆಯಿತು. ತುಂಬ ಶಾಕ್ ಯಾಕಾಯಿತು ಅಂದರೆ ಅದು ಆ ಹಾಡು ಹಾಡಿಬಿಟ್ಟು, ಯಾಕಂದರೆ ನಮ್ಮ ಮನೇಲಿ ಕೂಡ ಎಲ್ಲರೂ, ನಮ್ಮ ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನನ್ನ ಟೀಕೆ ಮಾಡ್ತಾ ಇರ್ತಾರೆ, ಸೊ ನೀನು ಇದೆಲ್ಲ ಮಾಡಿದ್ರೆ ಏನೋ ನಿನ್ನನ್ನು ಟೀಕೆ ಮಾಡ್ತಾರ ನೋಡ್ಕೊ ಅಂತ. ನನಗೆ ಅದಿರಲಿಲ್ಲ ಮನಸ್ಸಲ್ಲಿ. ಟೀಕೆ ಮಾಡೋರು ಮಾಡ್ತಾನೆ ಇರ್ತಾರೆ, ಆದರೆ ನಮ್ಮ ಅಭಿಮಾನನ ನಾವು ಹೇಳಬೇಕು ಅಂದರೆ ಹೇಗೆ? ಅದು ನಿಜ, ಅದು ಸತ್ಯ. ಅವತ್ತು ನಾನು ಹಾಡಿದ ಹಾಡು, ನಾನು ಪುನೀತ್ ಸರ್ ಇವತ್ತು ಜೀವಂತವಾಗಿದ್ದರು, ನಾನು ಅದು ಅವ್ರಿಗೆ ಹಾಡು ತೋರಿಸಿದ್ದೆ. ಅಷ್ಟು ಅಭಿಮಾನ ಆ ಹಾಡು ಮತ್ತು ಅವ್ರ ಮೇಲೆ. ಸೊ ಇವತ್ತು ಮೈಸೂರಿಂದ ಪುನೀತ್ ಸರ್ ಅವರ ಅಭಿಮಾನಿಗಳ ಸಂಘದಿಂದ ಫೋನ್ ಮಾಡಿದಾಗ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ತುಂಬ ಧನ್ಯವಾದಗಳು. ಮತ್ತೆ ನಿಮ್ಗೆ ಹೇಗೆ ಅನಿಸಿದೆ ಮೇಡಮ್ ಅಂದರು. ನಾನು ಒಂದು ವಿಚಾರ ನಾನು ಚೆನ್ನಾಗಿ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಪುನೀತ್ ಸರ್ಗೂ ನಂದು ಒಂದೇ ಹುಟ್ಟಿದ ದಿನಾಂಕ, ಮಾರ್ಚ್ 17. ಪಾರ್ವತಮ್ಮ ಅವರು ಯಾವಾಗಲೂ ಮನೆಗೆ ಹೋದಾಗ ಹೇಳೋರು, ನಿಂದು ಅಪ್ಪದು ಒಂದೇ ಬರ್ತ್ಡೇ ಡೇಟ್ ಅಲ್ವಾ, ನಾವು ನೆನೆಸ್ಕೊಳ್ತಿದ್ವಿ ನಿನ್ನ ಅಂತ ಅಮ್ಮ ಹೇಳೋರು. ಸೊ ಅಮ್ಮನ ಪ್ರೀತಿ ಆ ಥರ. ಅಪ್ಪಾಜಿ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಬಂದು ಯಾರ ಮೇಲೆ ಏನೋ ದ್ವೇಷ ಇಟ್ಕೊಳ್ಳೋ, ನಾವು ಏನೇ ಒಂದು ತಪ್ಪು ಮಾಡಿದ್ರು ಅಪ್ಪಾಜಿ ಕ್ಷಮಿಸ್ಬಿಡಿ. ಅಪ್ಪಾಜಿ ಅಂದರೆ ಒಂಥರ ಒಂದು ದೇವ್ರ ಥರ ಒಂದು ಅವರ ಸ್ವಭಾವ ಆ ಥರ. ಇವಾಗ ಶಿವಣ್ಣ ಅವರು ಅಂತ ತಗೊಂಡ್ರೆ ನನ್ನ ಒಂದು ನಾಗಮಂಡಲ ನಂತರ ತಕ್ಷಣ ನನ್ನ ಚಿತ್ರಗಳಿಗೆ ಒಂಥರ ಅವರು ಒಂದು ಗುರು ಥರ. ನನಗೆ ಭಾಳಷ್ಟು ವಿಚಾರಗಳನ್ನ, ಅಭಿನಯ ಇರ್ಬೋದು, ಡಾನ್ಸ್ ಇರ್ಬೋದು, ಎಲ್ಲ ವಿಚಾರಗಳನ್ನು ನನಗೆ ತುಂಬ ಒಂದು ಬೆನ್ನೆಲುಬಾಗಿ ಇದ್ದಂಥ ಒಂದು ಮಹಾನಟರು ರಾಘಣ್ಣ ಅವರು. ಸ್ವಸ್ತಿಕ್ ಚಿತ್ರದಲ್ಲಿ ನಾನು ಬಹಳಷ್ಟು ವಿಚಾರಗಳು, ಅವರು ಅದೇ ರೀತಿ ಒಂಥರ ಬಹಳ ಒಳ್ಳೆಯ ಒಂದು ವ್ಯಕ್ತಿ, ಭಾಳ ಚೆನ್ನಾಗಿ ಹೇಳ್ಕೊಡೋರು. ಯಾವುದೋ ಒಂದು ವಿಚಾರ ಸ್ವಲ್ಪ ಕುಬ್ಬಿಟ್ವಿ ಅಂದರೆ ಅದಕ್ಕೆ ಸ್ವಲ್ಪ ಭಾಳ ಪ್ರೋತ್ಸಾಹ ಕೊಡೋರು. ಇದೆಲ್ಲ ನಾನು ಇವತ್ತು ಕರ್ನಾಟಕದಲ್ಲಿ ಮಾತಾಡ್ತಿದ್ದೀನಿ ಅಂತಲ್ಲ, ಯಾಕಂದರೆ ಇವಾಗಲೇ ನಾನು ಮಾತಾಡ್ತಿದ್ದೀನಿ. ಮುಂಚೆಲ್ಲ ನಾನು ಭಾಳ ಸೈಲೆಂಟಾಗಿ, ನಾನು ಯಾರಿಗತ್ರನೂ ಮಾತಾಡಲ್ಲ, ಯಾವ ವಿಚಾರನ ನಾನು ಶೇರ್ ಮಾಡಿಕೊಡಲ್ಲ, ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಹೇಳ್ತಿರಲಿಲ್ಲ. ಬಟ್ ಇವಾಗ ನನ್ನದೇ ಆದಂಥ ವಿಡಿಯೋ ಹಾಕಿ ನಾನು ಏನು ಹೇಳ್ತೀನಿ ಅಂದರೆ, ಐ ವಾಂಟ್ ಪೀಪಲ್ ಟು ನೋ ವಾಟ್ ಐ ಆಮ್. ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಬಿಕಾಸ್ ಐ ಆಮ್ ಜಸ್ಟ್ ಆನ್ ಎಂಬಾಡಿಮೆಂಟ್ ಆಫ್ ಲವ್. ನನ್ನ ಪ್ರೀತಿ ಕೊಟ್ಟರೆ ಸಾಕು. ಅಮ್ಮ ಹೇಗೆ, ಅಪ್ಪಾಜಿ ಹೇಗೆ, ಅವ್ರ ಮನೇಲಿರ್ತಕ್ಕಂಥ ಹಿರಿಯರೆಲ್ಲರೂ ಹೇಗೆ ಅನ್ನೋದು ನಾನು ತಮಿಳ್ನಾಡಲ್ಲಿ ಕೂಡ ಹೇಳ್ತಿದ್ದೆ. ಐ ಯೂಸ್ ಟು ಟಾಕ್ ಅಬೌಟ್ ಇವನ್ ಇನ್ ಚೆನ್ನೈಲಿ ಕೂಡ ನಾನು ಮಾತಾಡ್ತಿದ್ದೆ. ಎಲ್ರಿಗೂ ಭಾಳ ಪ್ರೀತಿ ಕೊಡುವಂಥ ಒಂದು ಫ್ಯಾಮಿಲಿ, ಪ್ರೀತಿಗೆ ತುಂಬ ಒಂದು ಮುಖ್ಯತ್ವ, ಪ್ರಾಮುಖ್ಯತೆ ಕೊಡುವಂಥ ಒಂದು ಫ್ಯಾಮಿಲಿ ಅಂತ ನಾನು ಚೆನ್ನೈಲೂ ಮಾತಾಡ್ತಿದ್ದೆ. ಸೊ ಇವತ್ತು ಅಮ್ಮ ಬಂದು 27th ತೀರೋಗಿದ್ದಾರೆ, ಅಂದರೆ ಅಪ್ಪು ಅವ್ರದು 29. ಸೊ ಅಮ್ಮದು ಅಪ್ಪು ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ತುಂಬ ಒಂದು ಕೋಇನ್ಸಿಡೆನ್ಸ್. ನನ್ನ ತಾಯಿ ಬಂದು 27th ತಿರೋಗಿದ್ದಾರೆ ಅಂದರೆ ಪ್ರತಿ ತಿಂಗಳು 27th ಒಂಥರ ನನಗೆ ಬೇಸರ ಆಗುತ್ತೆ ಅಂದರೆ 29th ಎರಡು ದಿನ ಕಳೆದು 27th 29th ಅಪ್ಪು ಅವ್ರದ್ದು. ಸೊ ಇದೆಲ್ಲ ಅನ್ಫರ್ಗೆಟೇಬಲ್ ಲೈಫಲ್ಲಿ. ಮತ್ತು ನಾನು ಮತ್ತೆ ಹೇಳಿದೆ, ಫ್ಯಾಂಟಾಸ್ಟಿಕ್ ಡಾನ್ಸರ್, ಯಾಕಂದರೆ ಇದೆಲ್ಲ ನಾನು ಹೊಸ ಕ್ರಿಯೇಟ್ ಮಾಡಿ ನಾನು ಹೇಳ್ತಿಲ್ಲ. ಅವರು ಡಾನ್ಸ್ ಮಾಡ್ತಿದ್ದ ರೀತಿ, ಅವರ ಒಂದು ಪ್ರತಿಭೆ ಆಗಲಿ, ಅವರ ಒಂದು ಕಮಿಟ್ಮೆಂಟ್ ಆಗಲಿ, ಇವೆಲ್ಲ ತುಂಬ ಒಳ್ಳೆ ವಿಚಾರಗಳು. ಇದೆಲ್ಲ ನಾವೆಲ್ಲರೂ ಗಮನಿಸಿರೋ ವಿಚಾರ ನಾನು ಹೇಳ್ತಿದ್ದೆ ಅಷ್ಟೆ. ಸೊ ಇವತ್ತು ಮತ್ತೆ ಇನ್ನೊಂದು ಹಾಡು, ಯಾಕಂದರೆ ಮೈಸೂರಲ್ಲಿರ್ತಂಥ ಪುನೀತ್ಸರ ಅಭಿಮಾನಿಗಳೆಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಹಾಡ್ತೀನಿ. ನಾನು ಅದೇ ಎಲ್ಲ ನನಗೆ ಒಂಥರ ಸಂಕೋಚ ಆಗುತ್ತೆ, ಬೇಸರನೂ ಆಗುತ್ತೆ, ಯಾಕಂದರೆ ನಾನೇನೋ ಒಂದು ಪ್ರೀತಿಯಿಂದ ಯಾವುದೋ ಒಂದು ವಿಚಾರ ಮಾಡಿದ್ರೆ ಅದಕ್ಕೆ ತುಂಬ ನೆಗೆಟಿವ್ ಆಗಿ ಏನಾದರೂ ನನ್ನ ಬಗ್ಗೆ ಹಾಕಿದ್ರೆ ನಾನು ಸ್ವಲ್ಪ ಸೆನ್ಸಿಟಿವ್, ಬೇಸರ ಆಗುತ್ತೆ ಅಂದರು. ಇಲ್ಲ ಮೇಡಮ್, ನೀವು ಹಾಕಿ ದಯವಿಟ್ಟು, ನಮಗೋಸ್ಕರ ನೀವು ಹಾಡಿ ಅಂದರು. ಸೊ ನಾನು ಪುನೀತ್ ಸರ್ ಸಾಂಗ್ಸ್ ನೋಡ್ತಿರುವಾಗ
ಎರಡು ಆ ಹಾಡುಗಳಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು. ನಿಮಗೆಲ್ಲ ಗೊತ್ತಿರುತ್ತೆ ಕ್ರಾಂತಿವೀರ ಚಿತ್ರದಿಂದ ಒಂದು ಹಾಡು, ಅದು ಅಪ್ಪಾಜಿನೂ ಅಪ್ಪಾಜಿಗೂ ಸಂಬಂಧಪಟ್ಟ ಹಾಡು, ಪುನೀತ್ ಸರ್ಗೂ ಸಂಬಂಧಪಟ್ಟ ಹಾಡು. ಸೊ ಅದು ಹಾಡ್ತೀನಿ. ಇದು ಈ ಪ್ರಶ್ನೆಗೆ ಉತ್ತರ ಯಾರು ಅದೇ ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಂಬಕ್ಕಾಗದೇ ಇರೋ ಒಂದು ವಿಚಾರ, ಯಾರು ಪುನೀತ್ ಸರ್ ಇರೋದ್ರ ಅಂತ. ಸಿ ದಟ್ ಇಸ್ ಹೌ ಇಟ್ ಇಸ್ ಎಲ್ಲರ ಮನಸ್ಸಲ್ಲಿ. ಎಷ್ಟು ವರ್ಷ ಆದರೂ ಅದು ಅದು ಯಾಕೆ ದೇವ್ರು ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ವಂಡರ್ಫುಲ್ ಆಕ್ಟರ್, ಸಿಂಗರ್, ಪರ್ಫಾರ್ಮರ್, ಇದೆಲ್ಲ ನಾವಿಲ್ಲಿ ಇವತ್ತು ವಿಡಿಯೋ ಹಾಕಿ ಇವತ್ತು ಹೇಳ್ತಿದ್ದಲ್ಲ, ನಾನು ಯಾವಾಗಲೂ ಹೇಳ್ತಿರೋವಂಥ ವಿಚಾರಗಳು ಎಲ್ರಿಗೂ ಗೊತ್ತಿದೆ. ನಾನು ಮನಸ್ಸಲ್ಲಿ ಒಬ್ಬರನ್ನ ಇಷ್ಟ ಆದರೆ ನಾನು ಹೇಳ್ತೀನಿ, ಅದು ನಿಜಾನೇ. ಸೊ ಮತ್ತೆ ಇವತ್ತು ಪುನೀತ್ ಸರ್ ಅಭಿಮಾನಿ ಎಲ್ರಿಗೋಸ್ಕರ ನಾನು ಈ ಹಾಡು ಹಾಕ್ತೀನಿ. ಇದು ಹಾಡುವಾಗ ಮತ್ತೆ ಪುನೀತ್ ಸರ್ಗೆ ಒಂದು ನಮನ, ಓಕೆನಾ? ಯಾಕಂದ್ರೆ ಇವತ್ತು ಧನ್ಯವಾದಗಳು ಹೇಳುವಾಗ ಅದು ಅಭಿಮಾನಿಗಳ ಸಂಘ ಅಂತ ಬಂತು ಅನ್ನೋದಕ್ಕಿಂತ ಪುನೀತ್ ಸರ್ ನನಗೆ ಹೇಳ್ದಂಗಿತ್ತು. ತುಂಬಾ ಥ್ಯಾಂಕ್ಸ್ ಪುನೀತ್ ಸರ್. ಡೆಫಿನೆಟ್ಲಿ ವರ್ಡ್ಸ್ ಇಲ್ಲ, ಯಾಕಂದ್ರೆ ಅದು ಎಮೋಷನಲ್ ಆದ ಒಂದು ಯಾಕೆ ನೀವು ಹೋಗ್ಬೇಕಾಗಿತ್ತು ಅನ್ನೋದು ಎಲ್ಲರೂ ಹೇಳ್ತಾರೆ. ಅಯ್ಯೋ ಯಾರ್ಯಾರೋ ಹೋಗ್ತಾರೆ, ಯಾಕೆ ಹೋಗ್ಬೇಕಾಗಿತ್ತು? ಅದೇ ರೀತಿ ನಾವೆಲ್ಲ ಯಾಕೆ ಬದುಕಿದೀವಿ ಅಂತ ಅನ್ಕೊಂಡಿರೋಲ್ಲ ಬದುಕಿರೋವಾಗ, ನೀವು ಹೋಗ್ಬಾರ್ದಾಗಿತ್ತು ಅಂತ ನನ್ನ ಒಂದು ಭಾವನೆ. ಸೊ ಇವತ್ತು ಮತ್ತೆ ಇನ್ನೊಂದು ಹಾಡು ನಾನು ಹಾಡ್ತೀನಿ. ಇದು ಅಪ್ಪಾಜಿಗೂ ಸಂಬಂಧಪಟ್ಟ ಹಾಡು, ಪುನೀತ್ ಸರ್ ಹಾಡಿದ್ದಾರೆ, ಅದನ್ನು ನಾನು ಮತ್ತೆ ಹಾಡ್ತೀನಿ. ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ. ಇದನ್ನು ಬಹಳ ಒಂದು ಪ್ರೀತಿಯಿಂದ ಒಂದು ಸಮರ್ಪಣೆ, ಪ್ರತಿ ತಿಂಗಳು ಅವರ ಒಂದು ಅಗಲಿಕೆಗೆ ನಾವು ಅದೇನು ನಾವು ಅದಕ್ಕೆ ವಿ ಕೆನಾಟ್ ಡೂ ಎನಿಥಿಂಗ್ ಫಾರ್ ಎಮ್ ಅದರ್ ದನ್ ಅವ್ರನ್ನ ಮಿಸ್ ಮಾಡ್ತೀವಿ. ಅವರ ಒಂದು ವರ್ಕ್ಸ್ನ ನಾವು ನೆನಪಿಸ್ಕೋಬೇಕು. ಇದೆಲ್ಲ ನಾವು ಮಾಡೋದಕ್ಕಿಂತ ನಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಕಾನ್ ಬ್ರಿಂಗ್ ಇಮ್ ಬ್ಯಾಕ್. ಬಟ್ ಅವ್ರನ್ನ ತುಂಬ ನಾವು ಮಿಸ್ ಮಾಡ್ತೀವಿ. ಯು ಬೇಕು ಅಪ್ಪು ಸರ್ ಬ್ಯಾಕ್ ಅಂತ ಹೇಳೋದ್ರಲ್ಲೇ ಅದರಲ್ಲೇ ಇದೆ ನಮ್ಮ ಅಭಿಮಾನಿಗಳು. ಸೊ ನಾನು ಅಭಿಮಾನಿಗಳೆಲ್ಲರ ಒಟ್ಟಿಗೆ ನಾನು ನನ್ನ ಅಭಿಮಾನಿ. ಇವಾಗ ನಾನು ವಿಜಯಲಕ್ಷ್ಮಿ ಅಲ್ಲ, ಐ ಆಮ್ ಪಾರ್ಟ್ ಆಫ್ ದ ಅಭಿಮಾನಿಗಳ ಸಂಘ, ಓಕೆನಾ? ಸೊ ಹಾಡ್ಲಾ. ಹೇ 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 ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ನನ್ನು ಸಿರಾಗಿರುವಾಗ ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಅನ್ನವ ತಿನ್ನದೆ ಚಿನ್ನ ತಿನ್ನುವೆಯೇನು, ಹೊಣ್ಣಿಗೆ ನಿನ್ನ ನೀ ಮಾರಿಕೊಡುವುದೇನು, ಮೋಸದ ಹಾದಿಯು ಸುಖವ ತರುವುದೇನು, ಪ್ರೀತಿಯ ಮರೆತರೆ ಶಾಂತಿ ಇರುವುದೇನು, ದಾನವನಾಗದೆ ಮಾನವನಾಗು ನಗಿಸುತ್ತ ನಗುತ್ತಲಿ ಬಾಳಲಿ ಸಾಗು ಎಂದ ನಾನು ದ್ರೋಹಿ ಏನು, ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ತುಂಬಾ ಧನ್ಯವಾದಗಳು ಅಭಿಮಾನಿಗಳ ಸಂಘ, ಪುನೀತ್ ಸರ್ ಅಭಿಮಾನಿಗಳ ಸಂಘ ಮೈಸೂರಿಂದ ನನಗೆ ಕರೆ ಮಾಡಿ ನೀವು ನನಗೆ ಧನ್ಯವಾದಗಳು ಹೇಳೋದಕ್ಕೆ ನಾನು ನಾನು ತುಂಬ ಚಿರಋಣಿ. ಪುನೀತ್ ಸರ್ ಮತ್ತೆ ಹೇಳ್ತೀನಿ, ಎಲ್ಲ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು, ಇದು ಪುನೀತ್ ಸರ್ಗೂ ಗೊತ್ತಿದೆ. ತುಂಬ ಮಿಸ್ ಮಾಡ್ತೀವಿ, ಪ್ರತಿ ತಿಂಗಳು ಅಲ್ಲ ಪ್ರತಿ ವರ್ಷ ಅಲ್ಲ, ಎಷ್ಟು ದಿನ ನಾವೆಲ್ಲ ಬದುಕಿರ್ತೀವೋ ಅಷ್ಟು ದಿನ ನಾವು ಅವ್ರನ್ನ ಮಿಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಮತ್ತೆ ಅಪ್ಪಾಜಿಯವರ ಆಶೀರ್ವಾದ, ಅಮ್ಮ ಆಶೀರ್ವಾದ, ಪುನೀತ್ ಸರ್ ಆಶೀರ್ವಾದ, ಶಿವಣ್ಣ ಅವರ ಆಶೀರ್ವಾದ, ರಾಘವನವರ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಸದಾ ಅಂತ ಕೇಳ್ಕೊಳ್ತಾ, ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಒಂದು ಸಪೋರ್ಟ್, ನಿಮ್ಮೆಲ್ಲರ ಒಂದು ಅಭಿಮಾನ ಯಾವಾಗಲೂ ನನ್ನ ಜೊತೆ ಇರಬೇಕು. ಅಭಿಮಾನಿಗಳೆಲ್ಲರೂ ಕಾಲ್ ಮಾಡಿ ಕೇಳ್ತಿದ್ರಿ ಮತ್ತೆ ಹೇಳಿದ್ರಿ ನೀವು ಕರ್ನಾಟಕ ಬಿಟ್ಟು ಹೋಗಬಾರ್ದು ಅಂತ. ಹೋಗೋದಿಲ್ಲ, ಹೋಗೋದೇ ಇಲ್ಲ, ಯೋಚನೆ ಮಾಡಿಬಿಡಿ, ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಕರ್ನಾಟಕನ. ಈ ಹಾಡು ಅದೇ ರೀತಿ ನಾನು ಹಾಡಿದ್ದೀನಿ. ಸೊ ಪುನೀತ್ ಸರ್ಗೆ, ಕರ್ನಾಟಕದ ನನ್ನೆಲ್ಲ ಅಭಿಮಾನಿಗಳಿಗೆ, ಅಮ್ಮಗೆ, ಅಪ್ಪಾಜಿಗೆ, ಪ್ರತಿಯೊಬ್ಬರಿಗೂ ನನ್ನ ಒಂದು ನಮಸ್ಕಾರಗಳನ್ನು ಹೇಳ್ತಾ ಅಭಿಮಾನಿಗಳೆಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ಕೊತಾ ಲವ್ ಯು ಆಲ್, ನಮಸ್ಕಾರ.